ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ ನ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರ ಸಾಧಕರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುತೇಕ ನಮ್ಮ ಜೊತೆಯಲ್ಲಿ ನಾವು ಎಲ್ಲ ಚೆನ್ನಾಗಿದ್ದೇ ಏನು ಕೆಲಸ ಮಾಡೋದಕ್ಕೆ ಹಿಂಜರಿತವೆ. ಆದ್ರೆ ಒಬ್ಬ ವಿಶೇಷ ಚೇತನರಾಗಿರುವಂತಹ ಗುಬ್ಬಿಯ ಗಂಗರಾಜು ಇವತ್ತು ರಾಜ್ಯ, ಅಂತಾರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತನ್ನದೇ ಆದಂತಹ ಒಂದು ವಿಶಿಷ್ಟತೆಯನ್ನ, ಒಬ್ಬ ವಿಶೇಷ ಚೇತನರಾಗಿ ಅಂಗವಿಕಲರಾಗಿ ಸಾಧನೆಯತ್ತ ಹೊರಟಿದ್ದಾರೆ. ಅವರೊಟ್ಟಿಗೆ ಅವರ ಮನದಾಳದ ಮಾತುಗಳನ್ನ ನಾವಿವತ್ತು ಹಂಚಿಕೊಳ್ತಾ ಇದ್ದೇವೆ. ಗಂಗರಾಜು ಅವರೇ, ತಮಗೆ ಪ್ರೀತಿಯ ಸ್ವಾಗತವನ್ನು. ನಮಸ್ತೆ ಸರ್. ಗಂಗರಾಜ್ ಅವರ, ತಾವು ಅರಸೀಕೆರೆಯಿಂದ ಗುಬ್ಬಿಗೆ ಬರುವಂತಹ ಸಂದರ್ಭದಲ್ಲಿ, ಏನು ರೈಲನ್ನ ಹತ್ತುವಂತಹ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಬಹುತೇಕ ತಮ್ಮ ಸ್ಪೈನಲ್ ಕಾರ್ಡ್ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂತ ಹೇಳ್ತೀರಿ, ಹೇಗಾಯ್ತು ಸರ್ ಈ ಘಟನೆ? ಸರ್, ದೇವಸ್ಥಾನ ಹೋಗಿದ್ದೆ ನಾವು, ಆಗ ಈ ಕಡೆ ಆ ಕಡೆಯಿಂದ ಟ್ರೈನ್ ಸ್ವಲ್ಪ ಮೂವ್ ಆಗಿತ್ತು. ಹತ್ತಕ್ಕೆ ಹೋದಾಗ ಸ್ಲಿಪ್ ಆಗಿ ನಾನು ಜಲ್ಲಿಕಲ್ ಮೇಲೆ ಬಿದ್ದೆ. ನನ್ನ ಬೆನ್ನಿಗೆ ಬಲವಾದ ಏಟು ಬಿದ್ದಿರೋ ಕಾರಣ ನನ್ನ ಎಡಕಾಲು ಸ್ವಾಧೀನ ಹೋಯಿತು. ಅಂದಿನಿಂದ ವೀಲ್ ಚೇರ್ ಮೇಲೆ ನನ್ನ ಜೀವನ ನಡೆಸಲು ಆರಂಭ ಮಾಡಿದೆ. ಹಿಂಗೆ ಕೆಲವು ನಾನು ಹಾಸ್ಪಿಟ್ಲ್ಗಳು ತೋರಿಸ್ದೆ, ಮಂಗಳೂರು, ಬೆಂಗಳೂರು ಆಗಿರ್ಬೋದು, ಉಡುಪಿ, ಅಲ್ಲೆಲ್ಲ ಹೋಗಿ ಬಂದೆ. ಮತ್ತೆ ಏನಾದರೂ ನಮ್ಗೆ ಇಂಪ್ರೂವ್ಮೆಂಟ್ ಸಿಗಲಿಲ್ಲ. ಹಿಂಗೆ ಮಾನಸಿಕವಾಗಿ ನಾವು ಸೂಸೈಡ್ ಲೆವೆಲ್ಗೆಲ್ಲ ನಾನು ಟ್ರೈನ್ ಮಾಡಿದೆ. ಮುಂಚೆ ಏನು ಮಾಡಬೇಕು ಅನ್ನೋ ಗೊತ್ತಾಗಲ್ಲ. ಆಮೇಲೆ ಒಂದು ದಿವಸ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ವೀಲ್ ಚೇರ್ ಸಾಧನೆ ಮಾಡಿದ್ದು ನಾನು ಕಣ್ಣಾರ ನೋಡಿದೆ. ಅಂದಲ್ಲಿ ನಾನು ತಿಳ್ಕೊಂಡೆ, ಏನಾದರೂ ನಾನು ಸಾಧನೆ ಮಾಡ್ಬೋದಲ್ಲ, ಕರ್ನಾಟಕ ಇರ್ಬೋದು, ನಮ್ಮ ಭಾರತ ತಂಡಕ್ಕೆ ಇರ್ಬೋದು, ಒಲಿಂಪಿಕ್ ಇರ್ಬೋದು, ಏನಾದರೂ ಸಾಧನೆ ಮಾಡ್ಬೋದಲ್ಲ ಅಂತ ನನ್ನ ಮನಸ್ಸಿಗೆ ನಾನು ನಿರ್ಧಾರ ಮಾಡ್ಕೊಂಡೆ. ಅಂದಿನಿಂದ ನಿರ್ಧಾರ ಮಾಡ್ಕೊಂಡಿದ್ದು ಮೊದಲನೇ ಬಾರಿ 2018 ನಾನು ಆರಂಭ ಏಷ್ಯಾ ಸಾರಿ ಪ್ಯಾರಾಗೇಮ್ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ವೀಲ್ ಚೇರ್ ಕರ್ನಾಟಕ ಆಡಿದೆ, ಬ್ಯಾಸ್ಕೆಟ್ಬಾಲ್ ಕರ್ನಾಟಕ ಆಡಿದೆ. ನೆಕ್ಸ್ಟ್ ಈಗ ಏಷ್ಯನ್ ಗೇಮ್ ಶ್ರೀಲಂಕಾಕ್ಕೆ ಚಾನ್ಸ್ ಸಿಕ್ಕಿದೆ ಭಾರತ ತಂಡಕ್ಕೆ. ತುಂಬ ಖುಷಿ ಆಗ್ತಾ ಇದೆ. ಹಿಂಗೆ ಮುಂದಿನ ಒಲಿಂಪಿಕ್ ಆಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ ಸರ್. ಯಾವಾಗ ಈ ಘಟನೆ ಆಗಿದ್ದು, ಯಾವ ಸಂದರ್ಭದಲ್ಲಾಯಿತು, ಸೊ ಅಲ್ಲಿಂದ ಇಲ್ಲಿವರೆಗೂ ಹೇಗೆ ತಮ್ಮ ಜೀವನ ಹೇಗೆ ಅಂತ? ಅಂತ ಪರಿಸ್ಥಿತಿ ಅವಾಗ ಎದುರಾಗುತ್ತೆ ಸರ್. ಅವಾಗ ಭೂಮಿ ಮೇಲೆ ಇರೋದೇ ಬೇಡ ಅನ್ನೋ ಪರಿಸ್ಥಿತಿ ಉಂಟಾಗುತ್ತೆ. ನಿಮ್ ಜೊತೆ ಯಾರು ನಿಲ್ಲಿಲ್ವಾ ಆ ಸಂದರ್ಭದಲ್ಲಿ, ನಿಮ್ಮ ರಿಲೇಷನ್ಸ್ ಅಥವಾ ಬೇರೆ ಯಾರು ಫ್ರೆಂಡ್ಸ್ ಆತರ? ಇಲ್ಲ, ಫ್ರೆಂಡ್ಸ್ ಕೆಲವರು ಸ್ವಲ್ಪ ಇದ್ ಮಾಡಿದೆ ಸರ್. ಅಕ್ಕ, ಅಣ್ಣ, ಅಮ್ಮ ಇವ್ರು ಮೂರು ಜನನ ನಮ್ಗೆ ಜೊತೆಗೂಡಿ ಇವತ್ತು ನಮ್ಗೆಲ್ಲ ಹಾಸ್ಪಿಟ್ಲ್ಗಳು ತೋರಿಸ್ಕೊಂಡ್ ಬಂದಿದ್ದೆ ಸರ್ ಇವತ್ತು. ಸೊ ಇವತ್ತು ಏನಾದ್ರೂ ಹೊರಗಡೆಗೆ ಸಾಧನೆ ಮಾಡ್ತಿದ್ರೆ ಇಷ್ಟು ಜನನೂ ನನಗೆ ಪ್ರಮುಖ ಕಾರಣ ಆಗ್ತಿರುತ್ತೆ ಸರ್. ನಿಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ ತಂದೆಯವರ ಫೆನ್ಷನ್ ಹಣದಲ್ಲೇ ತಾವು ಜೀವನ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಓಡಾಡೋದಕ್ಕೆ ಇವತ್ತಾಗಲ್ಲ, ಒಬ್ರು ಇರ್ಲೇಬೇಕು, ನಿಮ್ ಜೊತೆಲಿ ಒಬ್ರು ಇರ್ಲೇಬೇಕು. ಅಮ್ಮನ ಪೆನ್ಷನ್ ಅದೇ, ಅಮ್ಮನ ಫೆನ್ಷನ್ ಅಲ್ಲೇ ಜೀವನ ಮಾಡ್ಬೇಕಾಗಿದೆ. ಸೊ ನೀವು ಆಚೆ ಹೋಗ್ಬೇಕು ಅಂದ್ರೆ ಇನ್ನೊಬ್ರು ನಿಮಗ್ ಬೇಕೇ ಬೇಕು. ಖಂಡಿತ ಸರ್. ಸೊ ಹೆಂಗೆ ಇನ್ನೊಬ್ರು ಯಾರು ನಿಮ್ಗೆ ಯಾವಾಗ್ಲೂ ಸದಾ ಜೊತೆಯಲ್ಲಿ ಇರ್ತಾರೆ? ಸದಾ ಈಗ ಮುಂಚೆ ಕರ್ಕೊಂಡು ಹೋಗ್ತಾ ಇದೆ ಸರ್. ಅದು ಕೆಲವರು ಒಂದ್ಸಲ ಬರೋರು, ಕೆಲವರು ಒಂದ್ಸಲ ಮಕ್ಕ, ಒಂದ್ಸಲ ಬೇಜಾರು ಮಾಡ್ಕೊಂಡವ್ರು. ನನ್ಗೆ ಒಂಥರ ಇದಾಗಿ ಸಿಂಗಲ್ ಆಗಿ ಒಬ್ನೇ ಎಲ್ಲ ಕಡೆಗೂ ಸಿಂಗಲ್ ಟ್ರಾವೆಲ್ ಮಾಡ್ತಿದ್ದೆ ಸರ್. ಹೇಗ್ ಟ್ರಾವೆಲ್ ಮಾಡ್ತೀರಿ, ಕಷ್ಟ ಆಗಲ್ವಾ ಅಂತ? ಈಗ ಬಸ್ ಅಲ್ಲಿ ಪ್ರಯಾಣಿಕರೇ ನಮ್ಗೆ ದೇವ್ರು ಆಗ್ತಾರೆ ಸರ್. ಅಲ್ಲಿ ಅವರೇ ಸಹಾಯಕರು, ಅವರೇ ದೇವರು, ಎಲ್ಲರೂ ನಮ್ಗೆ ಅವರೇ ಇದೇ ಆಗ್ತಾರೆ ಸರ್. ಸೊ ಹೇಗೆ ಮುಂದೆ ಈಗೇನು ಏಷ್ಯನ್ ಗೇಮ್ಸ್ ಆಡಬೇಕು ಅಂತ ಶ್ರೀಲಂಕಾಕ್ ಹೋಗ್ತಾ ಇದ್ದೀರಿ ಅಂತ ಒಂದ್ ಸುದ್ದಿ ಇದೆ. ಸೊ ಹೇಗೆ ರೆಡಿ ಆಗ್ತಾ ಇದ್ರ ಇದಕ್ಕೆಲ್ಲ ಏಷ್ಯನ್ ಗೇಮ್ ಅಲ್ಲಿ? ಸರ್, ಜಸ್ಟ್ ಇವತ್ತಿನ ಹೋಗಿ ಮೈಸೂರಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬಂದಿದ್ದೆ. ಇನ್ನು ಪ್ರಾಕ್ಟೀಸ್ ಬೇಕು ನಮ್ಗೆಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಭಾರತ ತಂಡ ಗೆಲ್ಬೇಕು ಅನ್ನೋ ನಮ್ಗೂ ಆಸೆ ಇದೆ. ಏಷ್ಯನ್ ಗೇಮ್ ಕಪ್ ತರಬೇಕಷ್ಟೇ. ಹೋದಾಗ ಸ್ನೇಹಿತರೆ, ಗುಬ್ಬಿ ಅಂತಂದ್ರೆ ವಾಲಿಬಾಲ್ ನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೆಸರನ್ನ ಮಾಡಿತ್ತು. ಅದೇ ರೀತಿಯಲ್ಲಿ ಇವತ್ತು ಏನು ಥ್ರೋಬಾಲ್ ನಲ್ಲಿ ನಮ್ಮ ಗಂಗರಾಜು ಅವರು ರಾಷ್ಟ್ರ ಮಟ್ಟದಲ್ಲಿ ಒಬ್ರು ನಾಯಕರಾಗಿ ಗುರುತಿಸಿಕೊಂಡ್ರು ಅಂತ ನಿಜವಾಗ್ಲೂ ಸಂತೋಷ ಆಗತ್ತೆ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ತೀರಿ? ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರ ಅಥವಾ ಜಿಲ್ಲೆಯವರು ಬಂದಿರ್ತಾರೆ? ಬೇರೆ ಜಿಲ್ಲೆ, ಬೇರೆ ರಾಷ್ಟ್ರ ಸ್ಟೇಟಿಂದ ಬಂದಿದ್ರೆ, ಬೇರೆ ನಮ್ಮ ಜಿಲ್ಲೆಯಲ್ಲೂ ಇದಾರೆ, ಮತ್ತೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ಬೆಳಗಾವಿ, ಮೈಸೂರು, ತುಮಕೂರು, ಹಿಂಗೆಲ್ಲ ಇದಾವೆ ಸರ್. ಒಬ್ಬ ನಾಯಕನಾಗಿ ಆಯ್ಕೆ ಆಗ್ಬೇಕಾದ್ರೆ ತುಂಬಾ ಕಸರತ್ತು ಬೇಕು. ಖಂಡಿತ ಖಂಡಿತ. ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ನೀವು ಹೇಗೆ ಆಯ್ಕೆ ಆಗಿದೆ ಹೇಗೆ ಅಂತ, ಒಬ್ಬ ನಾಯಕನಾಗಿ ಆಯ್ಕೆ ಆಗಿದ್ದು ಹೇಗೆ ಅಂತ? ನಮ್ಮ ಆಟದ ನಾವು ಅವರ ಹತ್ರ ಡಿಸಿಪ್ಲೈನ್, ಮತ್ತೆ ನಮ್ಮ ಆಟ ವೈಖರಿ ನೋಡಿ ಸರ್, ಅವ್ರು ನಮ್ಮನ್ನ ಗುರುತಿಸಿ ನಾಯಕನ ಪಟ್ಟ ಸೇರಿಸಿದ್ರು ನಮ್ಗೆ. ಏನ್ ಅನ್ಸುತ್ತೆ ಒಬ್ರು ನಾಯಕನಾಗಿ ಒಂದು ದೇಶವನ್ನ ಪ್ರತಿನಿಧಿಸುವಂತ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಿಂದ ನನ್ನನ್ನು ಆಯ್ಕೆ ಮಾಡ್ಕೊಂಡು, ದೇಶಕ್ಕೋಸ್ಕರ ಆಡ್ತೀನಿ ಮನ್ಸಿಗೆ ಹೋಪ್ ಇಟ್ಕೊಂಡಿರಲಿಲ್ಲ. ಬಟ್ ಕರ್ನಾಟಕ ಆಡಿದ್ದೆ, ಬಟ್ ದೇಶಕ್ಕೆ ಚಾನ್ಸ್ ಸಿಗುತ್ತೆ ಅನ್ಕೊಂಡಿಲ್ಲ. ಅದು ನಮ್ಮ ಆಟದ ಮುಖಾಂತರ ನಮಗೆ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಒಲಿಂಪಿಕ್ ಗೇಮ್ ಅಲ್ಲಿ ಗೆಲ್ಲಬೇಕು ಅನ್ನೋ ಗುರಿ ಹೊಂದ್ಕೊಂಡಿದ್ದೀನಿ ಸರ್. ಗೊತ್ತಿಲ್ಲ, ಒಂದ್ ಕಡೆ ಗಂಗರಾಜ್ ಅವರು ಯಾವ್ಯಾವ ಟೀಮ್ಗಳಲ್ಲಿ ಆಡಿದ್ದಾರೆ, ಎಲ್ಲೆಲ್ಲಿಗೆ ಹೋಗಿ ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾರೆ? ಸರ್, ಕರ್ನಾಟಕ ಫುಲ್ ಎಲ್ಲ ಜಿಲ್ಲೆಯಲ್ಲೂ ಆಡಿದ್ವಿ, ಬಟ್ ಔಟ್ ಆಫ್ ರಾಜ್ಯ ಅಂದ್ರೆ ತಮಿಳ್ನಾಡು,
ರಾಜಸ್ಥಾನ್, ಮುಂಬೈ, ಮಧ್ಯಪ್ರದೇಶ್, ಶ್ರೀಲಂಕಾ. ಮತ್ತೆ ಯಾರು ನಿಮಗೆ ಸಹಾಯ ಮಾಡೋದು? ಯಾರು ನಿಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಕೆಟ್ಟದಾಗಿದೆ, ಆರ್ಥಿಕವಾಗಿ ತುಂಬಾ ಹಿಂದುಳಿದಿರೋದು, ಹೆಂಗೆ ಸಹಾಯ ಮಾಡ್ತಾರೆ ಯಾರು ಅಂತ? ಖಂಡಿತ ತುಂಬಾ ಕಷ್ಟ ಇದೆ ಸರ್. ಬಟ್ ಒಬ್ಬ ಫಿಲಂ ಆಕ್ಟ್ರೆಸ್ ನ ಜನ ಬೇಗ ಗುರುತಿಸ್ಬಿಡ್ತಾರೆ, ಬಟ್ ನಮ್ಮಂತ ಕ್ರೀಡಾಪಟುಗಳನ್ನ ಗುರುತಿಸ್ಬೇಕು ಅಂದ್ರೆ ಏನೋ ಇವ್ನ ಕೈಲಿ ಏನಾಗುತ್ತೆ ಸಾಧನೆ ಮಾಡಕ್ಕೆ ಅನ್ನೋದೊಂದು ಕೇವಲವಾಗಿ ನೋಡ್ತಾರೆ. ಬಟ್ ನಾವು ಸಾಧನೆ ಮಾಡಕ್ಕೆ ನಮ್ಮಲ್ಲಿ ಶಕ್ತಿ ಬಲ ಇದೇನು ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ. ಬಟ್ ಸಪೋರ್ಟ್ ಆಗಿ ಮಾಡ್ಬೇಕು, ಯಾಕಂದ್ರೆ ನಾವು ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಖರ್ಚು ವೆಚ್ಚ ಬರುತ್ತೆ. ಗಂಗರಾಜರವರು ಎಲ್ಲ ಒಂದ್ ಕಡೆ ಗುಬ್ಬಿಯಲ್ಲಿ ಜ್ಯೂಸ್ ಅಂಗಡಿಯನ್ನ ಇಟ್ಕೊಂಡು ಬದುಕನ್ನ ಕಟ್ಕೊಂಡಿದ್ದವರು. ಸೊ ಈ ಘಟನೆ ಆದ ಮೇಲೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಿರ್ಮಾಣ ಆಗ್ತಾ ಇದ್ದಾರೆ. ಸೊ ಹೇಗೆ, ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದ ಆ ಟೈಮಲ್ಲಿ ಅಂತ? ಗುರು ದಿವ್ಯಾಂಗ ಮೈತ್ರಿ ಅಕಾಡೆಮಿ ಅನ್ನೋ ಸಂಸ್ಥೆ ನಮ್ಮನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ ಕಾರಣ ಆಯ್ತು. ಯತೀಶ್ ಮತ್ತೆ ಪ್ರಕಾಶ್, ಆಸಿತ್ ಇವು ಮೂವರು ನಮ್ಗೆ ತುಂಬಾ ಶಕ್ತಿ ಧೈರ್ಯ, ಮತ್ತೆ ನನ್ನ ಹೋಗ ಬರ ಖರ್ಚು ಊಟದ ವ್ಯವಸ್ಥೆ, ನನ್ನ ಬೆಳಗಿನಿಂದ ಸಂಜೆ ತನಕ ಸ್ಪೋರ್ಟ್ಸ್ ಅಭ್ಯಾಸ ಪ್ರಾಕ್ಟೀಸ್ ಕೊಟ್ಟು ನನ್ನ ಇವತ್ತು ಈ ಮಟ್ಟಕ್ಕೆ ಕಾರಣ, ಮುಖ್ಯ ಕಾರಣ ಅಂದ್ರೆ ಅವ್ರಿಗೆ ಕೈ ಧನ್ಯವಾದ ಹೇಳ್ಬೇಕು ಅವ್ರಿಗೆ. ಸೊ ಗಂಗರಾಜ್ ಅವರು ಮುಂದಿನ ಭವಿಷ್ಯವನ್ನ ನೋಡ್ತಾ ಹೋದಾಗ, ಸೊ ಇದ್ರಲ್ಲಿ ನಿಮ್ಗೆ ಬದುಕಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ? ಇದೇ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿತೀನಿ, ನೀವ್ ಏಷ್ಯನ್ ಆಡ್ತೀರಿ, ನ್ಯಾಷನಲ್ ಏನೋ ಆಡ್ತಾ ಹೋಗ್ತೀರಿ ಮುಂದೆ, ಇದು ನಿಮ್ಮ ಬದುಕನ್ನ ಕಟ್ಕೊಡುತ್ತಾ? ಖಂಡಿತ ಬದುಕು ಇಲ್ಲ ಸರ್, ಇದು ನಾವು ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸಾಧನೆ ಮಾಡ್ದಂಗೆ ಏನಾದ್ರೂ ಹುಟ್ಟಿದೀವಿ ಸಾವು ಖಚಿತ, ಮತ್ತೆ ಮಧ್ಯದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ನನ್ನ ಮೆಚ್ಚಿನ ಗುರಿ ಸರ್. ನಮ್ಮಲ್ಲಿ ಯಾರಾದ್ರೂ ನಮ್ಮ ಗುಬ್ಬಿಯಲ್ಲಿ ತುಮಕೂರಲ್ಲಿ ನಿಮ್ಗೆ ಸಹಾಯ ಮಾಡದಂತವ್ರು ಅಥವಾ ಸರ್ಕಾರ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡುವಂತದ್ದು ಇದೆಯಾ ಏನು? ಸರ್ಕಾರ ಇಲ್ಲ, ಸರ್ಕಾರ ಸ್ವಲ್ಪ ನಮ್ಮ ಪಂಚಾಯತಿ ಕಡೆಯಿಂದ ಇದು ಮಾಡಿದೆ ಸರ್. ಬಟ್ ಕೆಲವು ರಾಜಕಾರಣಿಗಳು ನಮ್ಗೆ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದಾರೆ. ಇವತ್ತಿಗೂ ನಾ ಈಗ ನೋಡಿ ಶ್ರೀಲಂಕಾ ಹೊರಟಿದ್ದೀನಿ, 65,000 ರೂಪಾಯಿ ನಮ್ಗೆ ಖರ್ಚು ವೆಚ್ಚ ಬರುತ್ತೆ. ಬಟ್ ಕೆಲವರಿಗೆ ತಿಳಿಸಿದ್ವಿ ಸರ್, ಕೆಲವರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವರು ಹಂಗೆ ಇದು ಇಂಡೈರೆಕ್ಟ್ ಆಗಿ ಫೋನ್ಗಳು ಇದು ಮಾಡ್ತಾ ಇಲ್ಲ. ಖಂಡಿತ ನಮ್ಮಂತರ ಗುರುತಿಸಿ ಸಪೋರ್ಟ್ ಮಾಡಿ ದೇಶಕ್ಕೋಸ್ಕರ ನಾವು ಆಡ್ತೀವಿ.